ಕಾಯ್ದುಕೊಂಡಿದ್ದಾರೆ. ಮುಂದಿನ ಕ್ಷೇತ್ರ ಹುಕ್ಕೇರಿ, ಉಮೇಶ್ ಕತ್ತಿ ಸತತವಾಗಿ ಗೆದ್ದು ಬಂದಂಥ ಕ್ಷೇತ್ರ, ಅವರಿವತ್ತು ನಮ್ಮೊಂದಿಗೆ ಇಲ್ಲ ಇಲ್ಲ ಇಲ್ಲ. ಇಲ್ಲಿಗ ಉಮೇಶ್ ಕತ್ತಿಯವ್ರ ಫ್ಯಾಮಿಲಿ, ರಮೇಶ್ ಕತ್ತಿನೋ, ನಿಖಿಲ್ ಕತ್ತಿನೋ, ಜೊತೆಗೆ ರಾಜೇಶ್ ನೇರ್ಲಿ ಅಂತ ಹೆಸರು ಕೂಡ ಕೇಳಿಬರ್ತಿದೆ. ಅಂಡ್ ಹೇಬಿ ಪಾಟೀಲ್ ಕಾಂಗ್ರೆಸ್ಸಿಂದ, ಅದನ್ನು ವಿಜಯಾನಂದ ಕಾಶಪ್ಪನವರ ಗೆಲ್ಲಿಸಬೇಕು ಅಂತ ಕರೆ ಕೊಟ್ಟಾಗ ಉಕ್ಕೇರಿನಲ್ಲಿ ಪಂಚಮಸಾಲಿ ಸಮಾವೇಶದಲ್ಲಿ ದೊಡ್ಡ ಇದಾಗಿತ್ತು. ನಿಜ, ಕತ್ತಿ ಫ್ಯಾಮಿಲಿ ಹುಡುಗ ಅವಾಜ್ ಹಾಕ್ಬಿಟ್ಟು ಬಂದಿರಲ್ಲಿ. ಕತ್ತಿ, ಉಮೇಶ್ ಕತ್ತಿಯವ್ರು ತೀರ್ಕೊಂಡಿರ್ಬೋದು, ಬಟ್ ಕತ್ತಿ ಫ್ಯಾಮಿಲಿ ಪ್ರಭಾವ ಇದೆ ಕ್ಷೇತ್ರದಲ್ಲಿ. ಹಂಗತ್ತೆ ಹೇಬಿ ಪಾಟೀಲ್ ಏನು ವೀಕ್ ಅಲ್ಲ, ಅವರು ಕೂಡ ಸ್ಟ್ರಾಂಗ್ ಇದ್ದಾರೆ. ಆಗೇನಾದರೂ ಅದ್ರ ಜನ ಇದಾರಲ್ಲ ಇನ್ನೂ ಕೂಡ, ಏ ನಮ್ಮ ಮಂದಿ ಅಯ್ಯೋ ಪಾಪ ಅನ್ನೋ ಇದಿದೆ. ಬಟ್ ಉಮೇಶ್ ಕತ್ತಿಯನ್ನು ವರ್ಸ್ಟ್ ಆಗೇನು ಆಡಳಿತ ಏನು ಮಾಡಿಲ್ಲ. ನಿಜ, ಗೋಳು ಇಕ್ಕೊಂಡು ಈ ಚಿತ್ರ ಹಿಂಸೆ ಕೊಟ್ಟು ರಾಜಕೀಯ ಮಾಡೋದು ಒಂದು ಕೆಲವು ಪಿಕ್ಚರ್ ನೋಡಿ, ಆ ಥರದ್ದೇನಿಲ್ಲ. ಓಕೆ, ಅಂಡ್ ರಮೇಶ್ ಕತ್ತಿ ಹಿಂದೆ ಸಂಸದ ಚುನಾವಣೆಯಲ್ಲಿ ನಿಂತು ಸೋತಿದ್ರು. ಹೌದು, ಲಾಸ್ಟ್ ಟೈಮಿಂಗ್ ಟಿಕೆಟ್ ಕೊಡಲಿಲ್ಲ ಅವ್ರಿಗೆ, ಅಣ್ಣ ಸಾಹೇಬ್ ಜೊತೆ ಕೊಟ್ಟರು, ಹಾಗಾಗಿ ಅವ್ರು ಖಾಲಿ ಇದ್ರು. ಈಗ ಇಲ್ಲಿ ಅವಕಾಶ ಇವ್ರಿಗೆ ಏನೋ ಒಂದು ಮಾಡ್ತಾರೆ, ಬಟ್ ಇಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹುಕ್ಕೇರಿನಲ್ಲಿ. ಹೌದು, ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.